ಎಸ್, ಇನ್ನು ಮುಂದಿನ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಬೊಮ್ಮನಹಳ್ಳಿ ದೊಡ್ಡ ಕ್ಷೇತ್ರ ಬೆಂಗಳೂರಲ್ಲಿ. ಸೊ ಸತೀಶ್ ರೆಡ್ಡಿ 3 ಬಾರಿ MLA ಆಗಿದ್ದಾರೆ, 4ನೇ ಬಾರಿಗೆ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಸತೀಶ್ ರೆಡ್ಡಿ, BJPಯಿಂದ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಿಂದ ಉಮಾಪತಿ ಶ್ರೀನಿವಾಸ್ ಗೌಡ, ಸ್ಟಾರ್ ಪ್ರೊಡ್ಯೂಸರ್, ನನಗೆ ಟಿಕೆಟ್ ಅಂತ ಓಡಾಡ್ತಿದ್ದಾರೆ. ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ, ಈಗಾಗಲೇ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಾಕಿ ಅಂತ ಹೇಳಿ ಅರ್ಜಿಯನ್ನು ಹಾಕಿ DK ಶಿವಕುಮಾರ್ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ನೋಡಬೇಕು ಅವ್ರಿಗೆ ಫೈನಲ್ ಆಗುತ್ತೆ ಅಂತ. ಜೊತೆಗೆ ಕವಿತಾ ರೆಡ್ಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ, ಹೈಕಮಾಂಡ್ ಕಡೆಯಿಂದ ಒತ್ತಡ ಬೇರೆ ಹಾಕಿಸ್ತಾ ಇದ್ದಾರಂತೆ ಕವಿತಾ ರೆಡ್ಡಿ. ಸೊ ಹಾಗಾಗಿ ಉಮಾಪತಿ ಶ್ರೀನಿವಾಸ್ ಗೌಡಕ್ಕೆ ಸಿಗುತ್ತಾ, ಕವಿತಾ ರೆಡ್ಡಿಗೆ ಸಿಗುತ್ತಾ ಅನ್ನೋ ಒಂದು ಚರ್ಚೆ ಇದೆ. ಉಮಾಪತಿ ಶ್ರೀನಿವಾಸ್ ರೆಡ್ಡಿಗೆ ಉಮಾಪತಿ ಶ್ರೀನಿವಾಸ್ ಗೌಡಗೆ ಸಿಗಬಹುದು ಟಿಕೆಟು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸತೀಶ್ ರೆಡ್ಡಿ ಅವರನ್ನು ಸೋಲಿಸ್ಬೇಕು ಅಥವಾ ಅವ್ರಿಗೆ ಟಫ್ ಫೈಟ್ ಕೊಡಬೇಕು ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡ ಬರಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಇನ್ನು AAPಯಿಂದ ಸೀತಾರಾಮ್ ಅಭ್ಯರ್ಥಿ ಆಗಬಹುದು. ಅಲ್ಲಿ JDSನಲ್ಲಿ ಯಾರು ಅನ್ನೋ ಕ್ಲಿಯರ್ ಇಲ್ಲ. ಅಲ್ಲೇನು JDSಗೆ ತುಂಬ ದೊಡ್ಡ ಮಟ್ಟದಲ್ಲಿ ವೋಟರ್ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಏನಿಲ್ಲ. ಇದು BJP ವರ್ಸಸ್ ಕಾಂಗ್ರೆಸ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ BJP ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದೆ. ಸತೀಶ್ ರೆಡ್ಡಿ ಅವರಿಗೂ ಈ ಸಲ 3 ಬಾರಿ ಗೆದ್ದವರೆ, 4ನೇ ಬಾರಿ ಮತ್ತೆ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ DBoss ಜೊತೆ ಸಾಕಷ್ಟು ಪ್ರಚಾರವನ್ನು ಕೂಡ ವಿಶೇಷವಾದ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ನೋಡಬೇಕು, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಸೊ ಹೀಗಾಗಿ ಸತೀಶ್ ರೆಡ್ಡಿ ಮತ್ತೊಮ್ಮೆ ಗೆಲುವಿನ ಬಾವುಟವನ್ನು ಆರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈಗಿನ KarnatakaTV ಜನವರಿಯ ಟ್ರೆಂಡನ್ನು ಗಮನಿಸಿದಾಗ ಸತೀಶ್ ರೆಡ್ಡಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ಫೈನಲ್ ಇಲ್ಲ, ನೋಡಬೇಕು ಫೈನಲ್ ಆದಮೇಲೆ ಅವರು ಕಣಕ್ಕೆ ಇಳಿದ ಮೇಲೆ ರೋಚಕತೆಯನ್ನು ಇನ್ನಷ್ಟು ಜಾಸ್ತಿ ಆದಮೇಲೆ ಏನಾದರೂ ಚೇಂಜಸ್ ಆಗುತ್ತೆ ಅಂತ ವೆಯ್ಟ್ ಮಾಡೋಣ. ಸದ್ಯಕ್ಕೆ ಜನವರಿ ಏನು ಸರ್ವೆಯಲ್ಲಿ ಟ್ರೆಂಡ್ನಲ್ಲಿ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಗೌಡ ಮ್ಯಾಜಿಕ್ ಮಾಡೋಕ್ಕಾಗುತ್ತಾ ಆ ಕ್ಷೇತ್ರದಲ್ಲಿ? ಮ್ಯಾಜಿಕ್ ಅಂತಂದ್ರೆ ಇದು ಸುಮ್ಮನೆ ಯಾರು ಇಲ್ಲದೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲದೆ ಗೆಲ್ತಾವುದಂತ ಕ್ಷೇತ್ರ. ಹೌದು, 3 ಸಾರಿ ಸತೀಶ್ ರೆಡ್ಡಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅವರು ಸರ್ವರಿಗೂ ಸಲ್ಲುವ ನಾಯಕ ಅನ್ನೋ ತರ ಒಂಥರ ಅವರೇ ಎಲ್ಲಿಗೂ ಈಸಿ. ಈಗ 1 ಸಾರಿ ಗೆದ್ರೆ ಅವಳಿ ಇರುತ್ತೆ, 2 ಸಾರಿ ಗೆದ್ರೆ ಅವ್ರು ಕೇಳಂಗಿಲ್ಲ, 3 ಸಾರಿ ಗೆದ್ದವರು ಅಂದ್ರೆ ಕೈಗೆ ಸಿಗಲ್ಲ. ಬಟ್ ಸತೀಶ್ ರೆಡ್ಡಿ ಕ್ಷೇತ್ರ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಈಗೇನು ಉಮಾಪತಿ ಶ್ರೀನಿವಾಸ್ ಗೌಡ ಅಲ್ಲಿಗೆ ಹೋಗಿ ಕಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಪ್ಲಿಕೇಶನ್ ಎಲ್ಲ ಹಾಕೊಂಡಿದ್ದಾರೆ. ಕವಿತಾ ರೆಡ್ಡಿ ಕೂಡ ಕಾಂಗ್ರೆಸ್ ಇಂದ ಅಪ್ಲಿಕೇಶನ್ ಆಗಿದ್ದಾರೆ. ದೊಡ್ಡ ಮಟ್ಟಿಗೆ ನಾನು ಮೇಲ್ಗಡೆ ಹೈಕಮಾಂಡ್ ಟಿಕೆಟ್ ತರ್ತೀನಿ ಅಂತ ಹೇಳ್ತಾರೆ. ಬಟ್ ಇಬ್ಬರ ನಡುವೆ ಟಿಕೆಟ್ ಫೈಟ್ ಇದೆ, ಅದು ಟಿಕೆಟ್ ಫೈನಲ್ ಆಗಬೇಕು. ಏನಂದ್ರೆ ಇನ್ನು ಗೊಂದಲ, ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಕನೆಕ್ಷನ್ ಒಳಗಡೆ. ಸದ್ಯಕ್ಕೆ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ BJPಯಿಂದ ಕಂಟೆಸ್ಟ್ ಮಾಡ್ತಾರೆ, ಅಲ್ಲೂ ಕೂಡ ಚೇಂಜಸ್ ಆ ಕಡೆ ಕಡೆ ಹೋಗಿ ಏನ್ಬೋದು. AAPಯಿಂದ ಸೀತಾರಾಮ್ ಕಂಟೆಸ್ಟ್ ಮಾಡ್ತಾರೆ ಆಸ್ ಎ ಪಾರ್ಟಿ. ಪಾರ್ಟಿ ಒಂದು ಪಕ್ಷವಾಗಿ ನೋಡೋದಾದ್ರೆ BJP ಇಲ್ಲಿ ಮನೆಯಲ್ಲಿ ಕಾಯ್ದುಕೊಂಡಿದೆ. ಉಮಾಪತಿ ಶ್ರೀನಿವಾಸ್ ಕೂಡ ಸಿನಿಮಾ ಮಾಡಿದ್ದಾರೆ, ಸಕ್ಸಸ್ಫುಲ್ ಪ್ರೊಡ್ಯೂಸರ್, ಬಿಸ್ನೆಸ್ ಇದೆ. 100 ಕೋಟಿಗೆ ಫಿಲ್ಮ್ ಪಾರ್ಕ್ ಏನೋ ಮಾಡ್ತೀವಿ ಅಂತ ಗುದ್ದಿ ಪೂಜೆ ಎಲ್ಲ ಮಾಡಿದ್ರು. ರಾಜಕಾರಣ ಸಿನಿಮಾ ಮಾಡಿದಷ್ಟು ಸುಲಭ ಅಲ್ಲ. ಸಿನಿಮಾ ಮಾಡ್ಬೇಕಾದ್ರೆ ಹೀರೋ ಹೀರೋಯಿನ್ ಕಾಸು ಕೊಟ್ಟರೆ ಟೀಮ್ ಬರುತ್ತೆ, ಹ್ಯಾಂಡಲ್ ಮಾಡ್ತಾರೆ. ರಾಜಕಾರಣ ಡೈರೆಕ್ಟರ್ ಸಾಕು. ಈ 3-4 ಕೋಟಿ ಮತದಾರರನ್ನ ಸಂಭಾಳಿಸ್ಕೊಂಡು ಓಟ್ ಕೇಳ್ಕೊಂಡು ಚುನಾವಣೆ ಮಾಡಿದ್ಯಲ್ಲ, ಈಸಿ ಟಾಸ್ಕ್ ಅಲ್ಲ. ಆದ್ರೆ ಆಗ್ಲೇ ಒಕ್ಕಲಿಗರ ಸಂಘ ಚುನಾವಣೆನ ಗೆದ್ದವರೇ ಕೆಂಪೇಗೌಡ, ಕಿಮ್ಸ್ಗೆ ಅಧ್ಯಕ್ಷರಾಗಿದ್ದಾರೆ, ಅದನ್ನ ಸಕ್ಸಸ್ಫುಲ್ ರನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನಾಗ್ಲೇ ಚುನಾವಣಾ ರಾಜಕಾರಣಕ್ಕೆ ಬಂದವನು, ಗೆದ್ದವನು. ಈ MLA ರಾಜಕಾರಣಕ್ಕೆ ಹೊಸಬ ಇರ್ಬೋದು ನಾವು, ಬಟ್ ಇದನ್ನ ಗೆಲ್ಲೋ ಕಲೆ ನನಗಿದೆ ಅನ್ನೋದು ಉಮಾಪತಿ ಶ್ರೀನಿವಾಸ್ ಗೌಡರ ಕಾನ್ಫಿಡೆನ್ಸ್. ಅಟ್ ದಿ ಸೇಮ್ ಟೈಮಲ್ಲಿ ಅಲ್ಲೇ 3 ಸಲ ಗೆದ್ದಂತ ಸತೀಶ್ ರೆಡ್ಡಿ ಅವರವ್ರೆ. ನಾನಾಗಲೇ ಗೆದ್ದಿದ್ದೆ 3 ಸಲ ಗೆದ್ದವ್ರೆ. ಏನೀಗ ದರ್ಶನ್ ಬರ್ತಾವ್ರೆ ಅಂತ ತಕ್ಷಣ ಉಮಾಪತಿ ಗೌಡರು ಗೆದ್ರಿಕೊಂಡು ದರ್ಶನ್ ಕರ್ಸವ್ರೆ ಅಂತನಲ್ಲ. ಸತೀಶ್ ರೆಡ್ಡಿ 15 ವರ್ಷದಿಂದ ಮಾಡಿದಂತ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಇದೆ. ಚುನಾವಣೆ ಮಾಡೋ ಕಲೆ ಸತೀಶ್ ರೆಡ್ಡಿ ಇದೆ. ಸಕಲ ರೀತಿಯಲ್ಲೂ ಕೂಡ ಸತೀಶ್ ರೆಡ್ಡಿ ಸಜ್ಜಾಗವ್ರೆ. ಗೆದ್ರೆ ಮತ್ ಮಿನಿಸ್ಟರ್ ಬೇರೆ ಏನೋ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ, ಆ ನಿರೀಕ್ಷೆ ಅವ್ರಿಗಿದೆ. ಎರಡನೇ ವಿಚಾರ, ಉಮಾಪತಿ ಗೌಡ ಏನೋ ಸಾಮಾನ್ಯ ಕ್ಯಾಂಡಿಡೇಟ್ ಅಲ್ಲ, ಈ ಆಲ್ಸೋ ಗುಡ್ ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಬಟ್ ಸದ್ಯಕ್ಕೆ ಪಾರ್ಟಿ ಸತೀಶ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಫೈನಲ್ ಆದ್ಮೇಲೆ ಅದೇನು ಎತ್ತ ಅಂತ ಕಾದ್ ನೋಡ್ಬೇಕು. ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿಯಲ್ಲಿ ಕ್ಲಿಯರ್ ಕಾಯ್ದುಕೊಂಡಿದ್ದಾರೆ. ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಜೀನಿಯಾ. ನನ್ನ ತಾಯಿಗೆ ಕಾಲು ನೋವು ಮತ್ತೆ ಅವ್ರಿಗೆ ಶುಗರ್ ಇತ್ತು, BP ಇತ್ತು, ಅವರಿಗೋಸ್ಕರ ತಂದಿದ್ದು. ಆಮೇಲೆ ಅವ್ರು ಯೂಸ್ ಮಾಡ್ಬೇಕಾದ್ರೆ ನಮಗೂ ಕೂಡ ಕೊಟ್ಟರು. ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೂ ಸ್ವಲ್ಪ BP ಇತ್ತು ಮತ್ತು ಕೈಕಾಲು ನೋವುಗಳಿದ್ದು, ಅದರಿಂದ ಭಾಳ ಚೆನ್ನಾಗಿದೆ ಅಂತ ನಾನು ಜಿನಿನ ಯೂಸ್ ಮಾಡ್ತಾಯಿದ್ದೀನಿ.